ಬಸವಸ್ತಿ ಯೋಜನೆ ಹೆಚ್ಚುವರಿಯಾಗಿ 18 ಮನೆಗಳನ್ನ ಗುರಿಯನ್ನ ನೀಡಲಾಗಿತ್ತು. ಆ ಎದುರಾಗಿ ತುಮ್ನಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ 18 ಫಲಾನುಭವಿಗಳನ್ನ 18 ಜನರಲ್ ಗೆ ಫಲಾನುಭವಿಗಳನ್ನ ಗ್ರಾಮಸಭೆಯಲ್ಲಿ ಆಯ್ಕೆ ಮಾಡ್ಬೇಕಂತ ಬಂದಿದ್ದು 18 ಫಲಾನುಭವಿಗಳು ಈ ಕೆಳಗಿನಂತಿರ್ತವೆ. ಯಲ್ಲಮ್ಮ, ಕೃಷ್ಣಮೂರ್ತಿ, ಚಿಂತಡ್ಪಿ ನಾಗರತ್ತಮ್ಮ, ನಾರಾಯಣಪ್ಪ ಚಿಂತಡ್ಪಿ, ಅಂಜುಳಾ, ವೈಭವ್ ಕೇಶವ, ಕನ್ಮಂಗ್ಲ, ದ್ಯಾಮ ವೈಭವ್ ಸುಬ್ಬಣ್ಣ, ಮಲ್ಸೇಪುರ, ಪದ್ಮಮ್ಮ ವೈಭವ್ ರಾಮಕೃಷ್ಣಪ್ಪ ಸರ್ಕಲಹಳ್ಳಿ, ಜಯಲಕ್ಷ್ಮಮ್ಮ ವೈಭವ್ ಮುನಿಸಣ್ಣಪ್ಪ ಉಜಗೂರು, ತಿಪ್ಪಮ್ಮ ವೈಭವ್ ಮುನಿಸಾಮಪ್ಪ ಉಜಗೂರು, ಶೈಲಜಾ ವೈಭವ್ ನಾಗೇಶ ತುಮ್ನಳ್ಳಿ, ಕೃಷ್ಣಮ್ಮ ವೈಭವ್ ಮುನ್ನಾರಾಯಣಪ್ಪ ದೊಡ್ಡಸುರಳ್ಳಿ, ಮಂಜುಳಾ ವೈಭವ್ ನರಸಿಂಹರಾಜು ಗುಡ್ಲಸುಮ್ನಳ್ಳಿ, ಅನಿತಾ ಡಿ ಸನ್ನಪ್ಪ ದೇವಪ್ಪ ಕನ್ಮಂಗ್ಲ, ಪಾರ್ವತಮ್ಮ ವೈಭವ್ ವೆಂಕಟರೆಡ್ಡಿ ಟಿಎಂ ತುಮ್ನಳ್ಳಿ, ಲಕ್ಷ್ಮಮ್ಮ ವೈಭವ್ ರಾಮಚಂದ್ರ ಗುಡ್ಲಸುಮ್ನಳ್ಳಿ, ಅನುರಾಧ ವೈಭವ್ ನಾಗೇಶ ತುಮ್ನಳ್ಳಿ, ಮಂಜುಳಮ್ಮ ವೈಭವ್ ಟಿಕೆ ಮುನಿಯಪ್ಪ ತಿಪ್ಪೇನಹಳ್ಳಿ, ನಾಗರತ್ನಮ್ಮ ವೈಭವ್ ಶ್ರೀನಿವಾಸ ತುಮ್ನಳ್ಳಿ, ರತ್ನಮ್ಮ ವೈಭವ್ ಹನುಮಂತಗೌಡ ದೊಡ್ಡಸುರಳ್ಳಿ, ಚೈತ್ರ ವೈಭವ್ ಕೆ ಎನ್ ನಾಗರಾಜು ಕನ್ಮಂಗ್ಲ, ಚೈತ್ರ ವೈಭವ್ ಕೆ ಎನ್ ದೇವರಾಜ ಕನ್ಮಂಗ್ಲ. 18 ಮನೆಗಳ ಗುರಿಯನ್ನು ಅದನ್ನ ಈ ಕೆಳಗಿನಂತ ಆಯ್ಕೆ ಮಾಡಿದ್ವಿ. ಅನಿತಾ ಡಿ ಸಣ್ಣಪ್ಪ ಕನ್ಮಂಗ್ಲ, ನೀನೇ ಅಲ್ಲ ಇಲ್ಲಿ ಬರ್ತಿದ್ದ ಸಾಮ್ರಾಜ್ಯ ಓದಿದ್ದೀನಪ್ಪ ನಾನು ಇಂಗ್ಲಿಷ್ ನಾಗ ಹೇಳಿದೆ. ಮಾದೇ ಕ್ಷೇತ್ರ ಹಾಕ್ಬಿಡ್ತಾರೆ. ಅವು ಸಿದ್ಧಪಡಿ ಮಾಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತಲ್ಲ. ಅಂಬುಜಾ ಕೇಶವ ಈಗ ಮನೆಯಲ್ಲಿ ಹೆಸರು ಓದಿರೋದು ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು, ರೇಷನ್ ಕಾರ್ಡು, ಫೋಟೋ ಇಷ್ಟು ತಂದು ಕೊಟ್ರೆ ಕ್ಲೀನಾಗಿ ಎಂಟ್ರ್ ಆಗುತ್ತೆ. ಎರಡ್ ಮೂರ್ ದಿನದಲ್ಲಿ ತಂದ್ಕೊಡಿ, ಮತ್ತೆ ಲೇಟ್ ಮಾಡಿದ್ರೆ ಎರಡ್ ಮೂರ್ ದಿನದಲ್ಲಿ ತಂದ್ಕೊಡಿ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇವಂತ ಹೆಚ್ಚಿನ ಅವಡೆ ಪೋರ್ಟಲ್ ಕಾವಲ್ಲಿಟ್ಟೆ ನೋಡ್ಲಕ್ಕೆ ಬಿಟ್ಟಿದ್ರೆ ಪೋರ್ಟಲ್ 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 ತಂದ್ಕೊಡಿ.